ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವಾಗ ಅದಿಲ್ಲಿದ್ದೀನಿ. ಸೊ ನನ್ನ ಹತ್ರ 4 hours ಇದೆ. 4 hours ಅಲ್ಲಿ ಏನೇನೆಲ್ಲ ನೋಡ್ಬೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಇವಾಗ ಟೈಮ್ 5:30, ನೋಡೋಣ ಎಷ್ಟು ನೋಡೋಕ್ಕಾಗತ್ತೆ ಅಂತ ಹೇಳಿಬಿಟ್ಟು ವಿಡಿಯೋ ನೋಡ್ತಾ ಇರಿ. ಇದೇ ನಂದು ಔಟ್ಫಿಟ್ ಆಫ್ ದ ಡೇ. ಬೈ ಬೈ. ನನ್ನ ಕ್ಯಾಬ್ ಬಂತು. ನಾನು ಹೋಗ್ತಿರೋ ಫಸ್ಟ್ ಪ್ಲೇಸ್ ಬಂದು ಇಂಡಿಯಾ ಗೇಟ್. ಮಾರ್ನಿಂಗೇ ಸ್ಟಾರ್ಟ್ ಮಾಡಿದ್ರಿಂದ ಟ್ರಾಫಿಕ್ ಏನು ಅಷ್ಟಿರಲಿಲ್ಲ, ಸೊ ಬೇಗ ಬೇಗ ಹೋಗೋಕ್ಕೆ ಹೆಲ್ಪ್ ಆಯಿತು. ಅಷ್ಟೇ ಅಲ್ಲದೆ ಪ್ಲೇಸ್ ಕೂಡ ತುಂಬ ಕೂಲ್ ಫೀಲ್ ಆಯಿತು. ಎ ಸಿ ಕೂಡ ಆಫ್ ಮಾಡ್ಕೊಂಡು ಹೋಗ್ತಾ ಇದ್ವಿ, ಅಷ್ಟು ಚೆನ್ನಾಗಿತ್ತು. ಆ್ಯಂಡ್ ಇಷ್ಟು ಗ್ರೀನ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ದೆಲ್ಲಿಲಿ. ಸನ್ರೈಸ್ ನೋಡೋಕ್ಕೆ ದೆಲ್ಲಿಲಿ ಯಮುನಾ ಘಾಟ್ ಮತ್ತು ಇಂಡಿಯಾ ಗೇಟ್ ಫೇಮಸ್. ಬಟ್ ಅದು ಯಮುನಾ ಘಾಟ್ ದೂರ ಇದ್ರಿಂದ ನಾನು ಇಂಡಿಯಾ ಗೇಟ್ ಚೂಸ್ ಮಾಡಿಕೊಂಡೆ. ಎಷ್ಟು ಚೆನ್ನಾಗಿದೆ ನೋಡಿ. ಓಕೆ, ಇಂಡಿಯಾ ಗೇಟಲ್ಲಿ ಹೋಗೋಕ್ಕೆ ಏನೂ ಎಂಟ್ರಿ ಫೀ ಇಲ್ಲ, ಟೈಮಿಂಗು ಇಲ್ಲ, ಯಾವಾಗ ಬೇಕಾದರೆ ಆವಾಗ ಹೋಗ್ಬೋದು. ತುಂಬ ಪೀಸ್ಫುಲ್ ಆಗಿದೆ ಆ್ಯಕ್ಚುಲಿ ಇಲ್ಲಿ. ಮಾರ್ನಿಂಗ್ ಟೈಮ್ ಜಾಗಿಂಗ್ ಮಾಡೋಕ್ಕೆ ಅಥವಾ ವಾಕಿಂಗ್ ಮಾಡೋಕ್ಕೆಲ್ಲ ತುಂಬಾ ಚೆನ್ನಾಗಿದೆ. ನನಗೆ ಮೈಸೂರು ಫೀಲ್ ಕೊಡ್ತಾ ಇದೆ, ಅಷ್ಟು ಕೂಲಾಗಿ ಕಾಮ್ ಆಗಿದೆ. ಇಲ್ಲ, ಇಂಡಿಯಾ ಗೇಟ್ ಅಂದರೆ ಜಸ್ಟ್ ಗೇಟ್ ಇರತ್ತೆ ಅಂದ್ಕೊಂಡಿದ್ದೀನಿ, ಬಟ್ ಇಲ್ಲಿ ಪಾರ್ಕು ಮತ್ತು ಸ್ಟ್ಯಾಚ್ಯೂಸ್ ಎಲ್ಲ ಇದೆ, ತುಂಬ ಚೆನ್ನಾಗಿದೆ. ಯಮುನಾ ಘಾಟ್ ಹೋಗೋ ರೋಡಲ್ಲಿ ಈ ಅಂಡರ್ ಪಾಸಲ್ಲಿ ಆರ್ಟ್ ವರ್ಕ್ ತುಂಬ ಚೆನ್ನಾಗಿತ್ತು. ಈ ರೋಡ್ ನನಗೆ ತುಂಬ ಇಷ್ಟ ಆಯಿತು, ಸೊ ಅದಕ್ಕೆ ಕ್ಯಾಪ್ಚರ್ ಮಾಡೋಣ ಅಂತ ಮಾಡಿಕೊಂಡೆ. ನೆಕ್ಸ್ಟ್ ಯಮುನಾ ಘಾಟಿಗೆ ಬಂದೆ. ಯಮುನಾ ಘಾಟಲ್ಲಿ ಎಂಟ್ರಿ ಟೈಮಿಂಗ್ಸ್ ಅಂತ ಏನಿಲ್ಲ, ಬಟ್ ಬೋಟಿಗೆ ಟೈಮಿಂಗ್ಸ್ ಇದೆ. ಅದು ಸೀಸನ್ ವೈಸ್ ಚೇಂಜ್ ಆಗುತ್ತೆ. ಈ ಪ್ಲೇಸು ವಿಂಟರ್ ಸೀಸನ್ಗೆ ತುಂಬ ಫೇಮಸ್ಸು. ಇಲ್ಲೆಲ್ಲ ಈ ಥರ ಆಟೋನೇ ಯೂಸ್ ಮಾಡೋದು, ನಮ್ಮ ಥರ ನಾರ್ಮಲ್ ಆಟೋ ಸಿಗೋದಿಲ್ಲ, ಇದೇ ಥರ ಇರುತ್ತೆ. ಈ ಪ್ಲೇಸಲ್ಲಿ ನಿಮ್ಗೆ ಗೂಗಲಲ್ಲಿ ಏನಾದರೂ ನೋಡಿದ್ರೆ ಈ ಪ್ಲೇಸ್ ಹಾಕಿ ಯಮುನಾ ಘಾಟ್ ಅಂತ ಫುಲ್ ಬರ್ಡ್ಸ್ ಇರೋದು ಬರುತ್ತೆ. ಬಟ್ ಅದು ವಿಂಟರ್ ಸೀಸನಲ್ಲಿ ಅಷ್ಟೇ ಬರುತ್ತಂತೆ, ನೀವು ಸಮ್ಮರ್ ಮತ್ತು ರೈನಿ ಸೀಸನಲ್ಲಿ ಹೋದರೆ ಇರೋದಿಲ್ಲ. ಇದೇ ಇವಾಗಿನ ರಿಯಾಲಿಟಿ, ನೀವು ಸಮ್ಮರ್ ಸೀಸನಲ್ಲಿ ಹೋದರೆ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗೋಕ್ಕಾಗಲ್ಲ ಸಮ್ಮರ್ ಸೀಸನಲ್ಲಿ. ಯಮುನಾ ಘಾಟು ಸೋಲೋ ಹೋಗೋಕ್ಕೆ ಸೇಫ್ ಅಲ್ಲ, ಸೊ ನಾನು ನಿಮಗೆ ಸೋಲೋ ಹೋಗೋದು ಅವಾಯ್ಡ್ ಮಾಡಿ ಅಂತ ಸಜೆಸ್ಟ್ ಮಾಡ್ತೀನಿ. ನೆಕ್ಸ್ಟು ರೆಡ್ ಫೋರ್ಟ್ಗೆ ಬಂದ್ವಿ. ಇವಾಗ ಟೈಮಿಂಗ್ 7:00, ಇನ್ನು ಓಪನ್ ಆಗಿಲ್ಲ. ಜಸ್ಟು ಪಾರ್ಕ್ ಮಾಡಿ ನೋಡೋಣ. ಓಕೆ, ಇಲ್ಲಿ ಓಪನಿಂಗ್ ಟೈಮ್ 7:30 ಅಂತ ಹೇಳಿದ್ರು. ಸೊ ವೆಹಿಕಲ್ ಪಾರ್ಕ್ ಮಾಡಿ ಟೀ ಕುಡಿಯಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ನಾವು ಆಲ್ಮೋಸ್ಟ್ 600-700 meters ವಾಕ್ ಮಾಡಬೇಕು. ವಾಕ್ ಮಾಡಿದ್ಮೇಲೆ ಮೇನ್ ಎಂಟ್ರೆನ್ಸ್ ಬರುತ್ತೆ, ಅಲ್ಲಿ ಟಿಕೆಟ್ ಕೂಡ ತೊಗೋಬೇಕು ನೀವು ಒಳಗಡೆ ಹೋಗೋಕ್ಕೆ. ಇಲ್ಲೂ ಕೂಡ ಸನ್ರೈಸ್ ಫೋಟೋಸ್ ಚೆನ್ನಾಗೇ ಬಂತು. ನಿಮಗಿಲ್ಲಿ ವಾಕ್ ಮಾಡೋಕ್ಕಾಗಲಿಲ್ಲ, ತುಂಬ ಕಾಲು ನೋವುತ್ತೆ ಅಂತ ಹೇಳಿಬಿಟ್ರೆ ಈವನ್ ರಿಕ್ಷಾ ಸರ್ವಿಸ್ ಕೂಡ ಇದೆ. ನಿಮಗಿಲ್ಲಿ ಹೆಂಗೆ ಬುಕ್ ಮಾಡೋದು ಅಂತ ಇನ್ಫಾರ್ಮೇಷನ್ ಹಾಕಿದ್ದೀನಿ ನಾನು. ಇದೇ ಮೇನ್ ಎಂಟ್ರೆನ್ಸು, ಇನ್ನೂ 7:30 ಆಗಿಲ್ಲ. ಇವಾಗ ಟೈಮ್ 7:20 ಆಗಿದೆ, ಸೊ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ. ಇಲ್ಲೇ ನಾವು ಏನದು ಟಿಕೆಟ್ ತೊಗೋಬೇಕಾಗಿರೋದು, ಅಲ್ಲಿ ಪ್ರೈಸ್ ಲಿಸ್ಟ್ ಕೂಡ ಹಾಕಿದ್ದೀನಿ. ಆ್ಯಂಡ್ ಇನ್ನೊಂದೇನಂದರೆ ದೆಲ್ಲಿಲಿ ನಾನು ಹೋಗಿದ್ದು ಆಲ್ಮೋಸ್ಟ್ ಎಲ್ಲ ಪ್ಲೇಸಲ್ಲೂ, ಲೈಕ್ ನೀವು ಆನ್ಲೈನ್ ಪೇಮೆಂಟ್ ಯೂಸ್ ಮಾಡೋದಾಗಲಿ, ಕ್ರೆಡಿಟ್ ಕಾರ್ಡ್ ಪೇಮೆಂಟ್ ಯೂಸ್ ಮಾಡೋದಾಗಿದ್ದರೆ ಇಲ್ಲಿ ನಿಮಗೆ ಡಿಸ್ಕೌಂಟ್ ಸಿಗತ್ತೆ ಕ್ಯಾಶ್ಗಿಂತ, ಲೈಕ್ 5-15 rupees ಮ್ಯಾಟರ್ ಡಿಫ್ರೆನ್ಸ್ ಬರುತ್ತೆ. ಓಕೆ, ನಾವು ಒಳಗೆ ಹೋಗಲಿಲ್ಲ, ಒಳಗೆ ಹೋದರೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ಹೇಳಿ ಇವ್ರು ಹೇಳಿದ್ರು.
ಸೊ ಹಾಗೆ ಹೊರಗಡೆ ನೋಡ್ಕೊಂಡು ಫೋಟೋಸ್ ತೊಗೊಂಡು ವೀಡಿಯೋಸ್ ತೊಗೊಂಡು ಹೋಗ್ತಾ ಇದ್ದೀನಿ. ಭಯ ನೆಕ್ಸ್ಟ್ ಕಾಜಾರ ಅಕ್ಷರಧಾಮ. ನಾವು ಇವಾಗ ನೆಕ್ಸ್ಟ್ ಅಕ್ಷರಧಾಮ್ ಹೋಗ್ತಾ ಇದ್ವಿ. ನಾನು ಅವ್ರಿಗೆ ಎರಡು ಫೋಟೋ ತಕ್ಕೊಟ್ಟೆ. ಸೊ ಈಗ ಎರಡು ಫೋಟೋನ ಅವ್ರ ಹೆಂಡತಿ ಕಳಿಸ್ತಾ ಇದ್ದಾರೆ ಫುಲ್ ಬ್ಲಷ್ ಆಗಿ ನೋಡಿ. ರೆಡ್ ಫೋರ್ಟಿಂದ ಅಕ್ಷರಧಾಮ್ ಹೋಗೋ ವೇಲಿ ನಿಮಗೆ ಗಾಂಧಿ ದರ್ಶನ್ ಪ್ಲೇಸ್ ಸಿಗುತ್ತೆ, ಅದನ್ನು ಕೂಡ ನೀವು ಕವರ್ ಮಾಡ್ಬೋದು ಇಂಟ್ರೆಸ್ಟ್ ಇದ್ದರೆ. ನಾನು ಅದನ್ನು ಸ್ಕಿಪ್ ಮಾಡ್ತಾ ಇದ್ದೀನಿ. ಇದು ಯಮುನಾ ರಿವರ್ದು ಬ್ರಿಡ್ಜು. ನಾವು ಯಮುನಾ ಘಾಟ್ ಹೋಗಿದ್ವಲ್ಲ ಸನ್ರೈಸ್ ನೋಡೋಕ್ಕೆ, ಸೇಮ್ ಅದೇ ರಿವರ್ ಮೇಲೆ ಇರೋ ಬ್ರಿಡ್ಜ್. ಫೈನಲಿ ಅಕ್ಷರಧಾಮ್ ಬಂದ್ವಿ. ಇದ್ರದ್ದು ಓಪನಿಂಗ್ ಟೈಮ್ ಬಂದು 10:00 ಟು 6:00. ಇಲ್ಲಿ ಇದ್ರೊಳಗಡೆ ವೀಡಿಯೋ ಅಥವಾ ಫೋಟೋಸ್ ಅಲ್ಲೋ ಇಲ್ಲ. ಸೊ ನಾನು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಈ ಟೆಂಪಲ್ ತೋರ್ಸೋಕ್ಕಾಗಿಲ್ಲ, ಜಸ್ಟ್ ಹೊರಗಡೆಯಿಂದ ತೋರಿಸ್ತಾ ಇದ್ದೀನಿ. ಅದಕ್ಕೆ ನೆಕ್ಸ್ಟ್ ಹ್ಯುಮಾಯನ್ಸ್ ಟಾಮ್ ಬಂದ್ವಿ. ಇದ್ರ ಟೈಮಿಂಗ್ ಬಂದು 6 AM ಟು 6 PM. ಸೊ ನೀವು ಈಸಿಯಾಗಿ ಇದನ್ನು ಯಾವ ಟೈಮಲ್ಲಿ ಬೇಕಿದ್ದರೂ ಪ್ಲ್ಯಾನ್ ಮಾಡಿಕೊಂಡು ನೋಡ್ಬೋದು. ಇದು ಮುಗಲ್ ಎಂಪರರ್ ಕಟ್ಟಿದ್ದ ಫಸ್ಟ್ ಟಾಂಬ್ ಇದರಲ್ಲಿ ಇಂಡಿಯಾದಲ್ಲಿ. ಸೊ ಅದಕ್ಕೆ ಇದು ಫೇಮಸ್. ಇಲ್ಲಿ ತುಂಬ ಮೂವಿ ಶೂಟಿಂಗ್ ಕೂಡ ಮಾಡಿದ್ದಾರೆ. ನಾನು ಯಾವುದು ಅಂತ ಸ್ಕ್ರೀನ್ ಮೇಲೆ ಹಾಕ್ತೀನಿ. ಇಲ್ಲಿ ನೀವು ವೆಬ್ಸೈಟಲ್ಲಿ ನೋಡಿದಾಗ 500 or 600 ಅಂತ ಇರುತ್ತೆ. ಸೊ ಅದನ್ನು ನೋಡಿ ನೀವು ಇದನ್ನು ಕ್ಯಾನ್ಸಲ್ ಮಾಡಬೇಡಿ. ಅದು ಫಾರಿನರ್ಸ್ ಚಾರ್ಜ್, ಇಂಡಿಯನ್ಸ್ಗೆ ಇಲ್ಲಿ 40 rupees ಅಷ್ಟೇ. ಅದರಲ್ಲೂ ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ನಿಮಗೆ ಇದು 35 rupees ಆಗುತ್ತೆ. ಇಲ್ಲಿ ಫನಾ ಮೂವಿದು ಚಾನ್ಸೆ ಫಾರಿಶ್ ಆ್ಯಂಡ್ ಕುರ್ಬಾನ್ ಮೂವಿ ಸಾಂಗ್ಸ್ ಇಲ್ಲಿ ಮಾಡಿದ್ದಾರೆ. ನೀವು ನೋಡ್ಬೋದು, ಈ ಪ್ಲೇಸ್ ನೋಡಿದ್ರೆ ನಿಮಗೆ ಒಂದು ಐಡಿಯಾ ಬರ್ಬೋದು. ಇಲ್ಲಿ ಫೋಟೋಗ್ರಫಿ ಆಗಿರಲಿ ಅಥವಾ ಏನಾದರೂ ನೀವು ವಿಡಿಯೋಗ್ರಫಿ ಮಾಡಬೇಕು ಅಂದರೆ ಈ ಪ್ಲೇಸ್ ಬೆಸ್ಟ್ ಇದೆ, ಬೆಸ್ಟ್ ಆರ್ಕಿಟೆಕ್ಚರ್ ಅಂತ ಹೇಳ್ಬೋದು. ಅದಕ್ಕೆ ನೀವು ಈ ಪ್ಲೇಸಿಗೆ ಬಂದರೆ ತುಂಬ ಜನ ಫಾರಿನರ್ಸ್ನ ನೋಡ್ತೀರಾ ಕಂಪೇರ್ ಟು ಅದರ್ ಪ್ಲೇಸಸ್. ಈ ಪ್ಲೇಸಲ್ಲಿ ತುಂಬ ಜನ ಫಾರಿನರ್ಸ್ ಇರ್ತಾರೆ. ಇಲ್ಲಿ ಗೈಡ್ ಕೂಡ ಇರ್ತಾರೆ. ನಿಮಗೆ ಕಂಪ್ಲೀಟ್ ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಒಂದೊಂದು ಮಾನ್ಯುಮೆಂಟ್ ಬಗ್ಗೆನೂ ಅವರು ಕಂಪ್ಲೀಟಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ.
ವಾಪಸ್ ಹೋಗ್ತಾ ಇದ್ದೀವಿ. ನಾನು ಸ್ಟಾರ್ಟ್ ಮಾಡಿದ್ದು 6:00, ಇವಾಗ ಟೈಮ್ 10 ಆಯಿತು. ಸೊ 4 hours ಎಷ್ಟಾಯಿತು ಅಷ್ಟು ತೋರಿಸಿದ್ದೀನಿ, ನಾನು ನೋಡಿದ್ದೀನಿ. ನೆಕ್ಸ್ಟ್ ಉಳಿದಿದ್ದು ಕಂಟಿನ್ಯೂ ಮಾಡ್ತೀನಿ, ಬಟ್ day 2 ಮಾಡ್ತೀನಿ. ತುಂಬ ಟೈರ್ಡ್ ಆಯಿತು. ಎಲ್ಲ ಟೆಂಪಲ್ಲು ಏನೇ ಪ್ಲೇಸ್ ಹೋದರೂ ಆಲ್ಮೋಸ್ಟ್ ಮಿನಿಮಮ್ 500 meters ನೀವು ವಾಕ್ ಮಾಡಬೇಕು, ಎಲ್ಲ ಅಷ್ಟು ದೂರನೇ ಇತ್ತು. ಸೊ ತುಂಬ ಟೈರ್ಡ್ ಆಯಿತು, ಕಾಲು ಕೂಡ ನೋಡ್ತಾ ಇದೆ. ಇವಾಗ ಹೋಟೆಲ್ಗೆ ಹೋಗ್ತಾ ಇದ್ದೆ. ಸಿಕ್ಕಾಬಟ್ಟೆ ಸುಸ್ತಾಯಿತು, ಬಟ್ ಬೇಗ ಹೋಗಿದ್ರಿಂದ ಬೆಳಗ್ಗೆ ಬೇಗ ಅಂದ ಅಷ್ಟು ಬಿಸಿಲು ಅನಿಸಿಲ್ಲ. ಸ್ವಲ್ಪ ಇನ್ನೇನು ಬಿಸಿಲು ಸ್ಟಾರ್ಟ್ ಆಗಬೇಕಂದ ತಕ್ಷಣ ಹೋಟೆಲಿಗೆ ಬಂದುಬಿಟ್ಟಿದ್ದೀನಿ. ತುಂಬ ಚೆನ್ನಾಗಿತ್ತು, ಎಲ್ಲ ಫುಲ್ ಗ್ರೀನರಿ ಅಂತ ಅನಿಸ್ತು. ಅಷ್ಟು ಬಿಸಿಲಿದ್ರೂ ಏನೂ ಒಣಗೋಗಿಲ್ಲ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು. ನೆಕ್ಸ್ಟು ನಾನು ಬ್ರೇಕ್ಫಾಸ್ಟ್ ಮಾಡಿ ಸ್ವಲ್ಪ ಬೇರೆ ಕೆಲಸ ಇತ್ತು ಹೋಗಿದ್ದೆ. ಅದಾದಮೇಲೆ ಸಂಜೆ ಸರೋಜಿನಿ ಮಾರ್ಕೆಟ್, ದೆಲ್ಲಿ ಅಂದರೆ ಸರೋಜಿನಿ ಮಾರ್ಕೆಟ್ ಅಂತಾರೆ ಆ್ಯಕ್ಚುಲಿ ಇದು ಶಾಪಿಂಗ್ ಮಾಡೋಕ್ಕೆ. ಸೊ ಅಲ್ಲಿ ಹೋಗಿದ್ದೆ. ಅಲ್ಲಿನು ಸೇಮ್ ಕಮರ್ಷಿಯಲ್ ಸ್ಟ್ರೀಟ್ ಆ್ಯಂಡ್ ಚಿಕ್ಕಪೇಟೆ ಥರ ಇರುತ್ತೆ ಶಾಪಿಂಗ್ ಮಾಡೋಕ್ಕೆ ಇಲ್ಲಿ, ಆದರೆ ಕಂಪ್ಯಾರಿಟಿವ್ಲಿ ಚೀಪ್ ಇರುತ್ತೆ. ನಾನು ಇಷ್ಟು ಐಟಮ್ ತೊಗೊಂಡೆ. ಆದಮೇಲೆ ಟೈರ್ಡ್ ಆಗಿತ್ತು, ಅದಕ್ಕೆ ನಾನು ರೈಸ್ ಐಟಮ್ ತಿನ್ನಬೇಕು ಅಂತ ಅನಿಸ್ತು. ಅದಕ್ಕೆ ರೈಸ್, ದಾಲ್ ಆ್ಯಂಡ್ ಕರ್ಡ್ ಆರ್ಡರ್ ಮಾಡಿ ತಿಂದೆ ಡಿನ್ನರ್ಗೆ. ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು day 2. ಇವಾಗ ನಾನು ಇವಾಗ ಟೈಮ್ 6:00. ಸೊ ನಾನು ಇಸ್ಕಾನ್ ಟೆಂಪಲ್ ಮತ್ತು ಗುರುದ್ವಾರ ಹೋಗ್ಬೇಕಂತ ಇದ್ದೀನಿ. ಹೇಗಿದೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ, ನೋಡ್ತಾ ಇರಿ. ಗೂಗಲಲ್ಲಿ ಇಸ್ಕಾನ್ ಟೆಂಪಲ್ 6:00 ಓಪನ್ ಆಗುತ್ತೆ ಅಂತ ಇತ್ತು. ಸೊ ಅದು ನೋಡ್ಕೊಂಡು ಬಂದೆ, ಬಟ್ ಇಲ್ಲಿ ಓಪನಿಂಗ್ ಟೈಮ್ 7:30 ಇತ್ತು. ಸೊ ಇಲ್ಲಿ ಬಂದು ವೆಯ್ಟ್ ಮಾಡಬೇಕಾಯ್ತು. ಡಿಫ್ರೆಂಟಾಗಿದೆ ಅಲ್ಲೇನಾದರೂ, ಲೈಕ್ ನಾವು ದೇವ್ರಿಗೆ ಬಿದ್ದು ನಮಸ್ಕಾರ ಮಾಡೋ ಥರ ಮಾಡಿದ್ರೆ ಎಲ್ಲರೂ ಪಿಳಿ ಪಿಳಿ ಕಣ್ಣು ಬಿಟ್ಕೊಂಡು ನೋಡ್ತಾರೆ, ಏನು ಹೊಸ್ದಾಗಿ ಮಾಡ್ತಾರೆ. ಸರಿ, ನಾನು ಸ್ವಲ್ಪ ತೊಗೊಂಡು ಹೋಗೋಣ.
ಈ ಟೆಂಪಲಿಗೆ ಬರೋಕ್ಕೆ ಎರಡು ಎಂಟ್ರೆನ್ಸ್ ಇದೆ. ಒಂದು ನಾನು ಆವಾಗಲೇ ಹೋಗಿದ್ನಲ್ಲ ಅದು, ಇನ್ನೊಂದು ಈ ಗೇಟ್. ಇದು ಪಾರ್ಕಿಂಗ್ ಮುಂಚೆನೇ ಬರುತ್ತೆ. ನೆಕ್ಸ್ಟ್ ಇವಾಗ ನಾನು ಗುರುದ್ವಾರ ಹೋಗ್ತಾ ಇದ್ದೀನಿ. ಸಿಟಿ ನೋಡಿ, ಇದು ಸಿಟಿನ ಪಾರ್ಕ್ ಮಧ್ಯ ರೋಡಲ್ಲಿ ಹೋದಂಗೆ ಇದೆ. ಬ್ಯಾಂಗ್ಳೂರಲ್ಲಿ ಕಬ್ಬನ್ ಪಾರ್ಕಲ್ಲಿ ಮಧ್ಯ ರೋಡ್ ಇದೆಯಲ್ಲ, ಸೇಮ್ ಆ ಥರ ಫೀಲ್ ಕೊಡುತ್ತೆ. ಇವಾಗ ಗುರುದ್ವಾರ ಬಂದೆ ನಾನು. ಈ ಟೆಂಪಲ್ಗೆ ಅಂದರೆ ಲೈಕ್ ನಾವು ಸುಮ್ಮನೆ ತಲೆಗೇನು ಹಾಕ್ಕೊಂಡೇ ಹೋಗೋ ಹಂಗಿಲ್ಲ. ಸೊ ಏನಾದರೂ ಬಟ್ಟೆ ಅಥವಾ ವೇಲ್ ಶಾಲ್ ಏನಾದರೂ ಹಾಕ್ಕೊಂಡು ಹೋಗಬೇಕು. ಇಫ್ ನೀವು ಆ ಥರ ಆದರೆ ತೊಗೊಳೋಕ್ಕೆ ಇಲ್ಲಿ ಶಾಪ್ ಇದ್ದಾವೆ, ತೊಗೋಬೋದು. ಇಲ್ಲಾಂದರೆ ಒಳಗಡೆ ಅವರು ಒಂದು ಬಾಕ್ಸಲ್ಲಿ ಬಟ್ಟೆಗಳನ್ನೆಲ್ಲ ಹಾಕಿಟ್ಟಿರ್ತಾರೆ, ನೀವು ಅದರಲ್ಲಿ ಯಾವುದಾದ್ರೂ ಒಂದು ತೊಗೊಂಡು ಹಾಕ್ಕೊಂಡು ಹೋಗ್ಬೋದು. ಇದರಲ್ಲಿ ಎರಡು ಸೆಕ್ಷನ್ ಇದೆ, ಒಂದು ಹಿಂದೂಸ್ ಆ್ಯಂಡ್ ಇನ್ನೊಂದು ಮುಸ್ಲಿಮ್ಸ್ಗಿದೆ. ಮುಸ್ಲಿಮ್ಸ್ ಆದರೆ ಈ ಸೆಕ್ಷನ್ ನಾನು ತೋರಿಸ್ತೀನಿ ಆಮೇಲೆ ಏನು ಮಾಡ್ತಾರೆ ಅಂತ. ಸ್ಟ್ರೈಟಾಗಿ ಹೋದರೆ ಹಿಂದೂ ಹೋಗ್ತಾರೆ. ಅಲ್ಲಿ ಫಸ್ಟು ನಾವು ನಮ್ಮ ಸ್ಲಿಪ್ಪರ್ ಕೊಡಬೇಕು. ಇದೇ ಸ್ಲಿಪ್ಪರ್ ಕೊಡೋ ಏರಿಯಾ. ಸ್ಲಿಪ್ಪರ್ ಕೊಟ್ಟಾದಮೇಲೆ ಅವರು ನಮಗೆ ಟೋಕನ್ ಕೊಡ್ತಾರೆ. ಈ ಟೋಕನ್ ಜೊತೆ ನನಗೆ ಚಾಕ್ಲೇಟು ಕೊಟ್ಟರು, ಯಾಕೆ ಅಂತ ಗೊತ್ತಾಗಲಿಲ್ಲ. ಅದಾದಮೇಲೆ ನಾನು ಈ ಬಟ್ಟೆ ತೊಗೊಂಡು ಯಾವುದೊಂದು ಚೂಸ್ ಮಾಡಿಕೊಂಡು ಹಾಕ್ಕೊಂಡು ಹೋದೆ. ಚೆನ್ನಾಗಿತ್ತು ಒಂಥರ. ಫಸ್ಟ್ ಟೈಮ್ ನಾನು ಈ ಥರ ಹೊಸದಾಗಿ ಯಾವುದೊಂದು ಟೆಂಪಲ್ಗೆ ಈ ಥರ ಹಾಕ್ಕೊಂಡು ಹೋಗ್ತಾ ಇರೋದು. ಅದಾದಮೇಲೆ ಕಾಲು ತೊಳ್ಕೊಂಡು ಹೋಗಬೇಕು. ಇಲ್ಲಿ ವೀಡಿಯೋ ಮಾಡೋ ಥರ ಇರಲಿಲ್ಲ, ಸೊ ನಾನು ಅಷ್ಟು ಕ್ಲಿಯರಾಗಿ ತೋರ್ಸೋಕ್ಕಾಗಲಿಲ್ಲ. ಸ್ವಲ್ಪ ನನ್ನ ಕೈಯಲ್ಲಿ ಆದಷ್ಟು ಸ್ವಲ್ಪ ಕವರ್ ಮಾಡಿಕೊಂಡೆ ಅಷ್ಟೇ. ಬಟ್ ತುಂಬ ಚೆನ್ನಾಗಿತ್ತು ಇದು. ನಾನು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಇವರೆಲ್ಲ ವೀಡಿಯೋ ಫೋಟೋ ಎಲ್ಲ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದೇ ಒಂದು ಮಂಗ ಹಾರಿದ್ರೆ ಇನ್ನೊಂದು ಮಂಗನೂ ಹಾರತ್ತೆ ಅಂತಾರಲ್ಲ. ಇದು ಮುಸ್ಲಿಂ ಹೋಗೋ ಸೆಕ್ಷನ್ ಆಗಿತ್ತು. ಇಲ್ಲಿ ಕೆಳಗೆ ಹೇಳಿದ್ರೆ ಇಲ್ಲಿ ವೈಟ್ ಕಲರ್ ಲೆಫ್ಟ್ ಬಿಲ್ಡಿಂಗ್ ಇದೆ ಅಲ್ಲ, ಸೊ ಅದರೊಳಗೇ ಹೋಗಬೇಕು. ಅಲ್ಲಿ ಒಳಗಡೆ ಅವ್ರು ಕೂತ್ಕೊಂಡು ನಮಾಜ್ ಎಲ್ಲ ಮಾಡ್ತಾಯಿದ್ರು. ಸೊ ನಾನು ಒಳಗಡೆ ಎಲ್ಲ ಹೋಗಲಿಲ್ಲ, ಹಂಗೆ ಜಸ್ಟ್ ಏನು ಮಾಡ್ತಿದ್ದಾರೆ ಅಂತ ನೋಡಿದೆ. ಇದು ಪ್ರಸಾದ ಕೊಡ್ತಾರೆ ನಿಮಗೆ. ಚೆನ್ನಾಗಿತ್ತು, ತುಂಬ ಹೊಸ ಥರ ಎಕ್ಸ್ಪೀರಿಯನ್ಸ್ ಇತ್ತು, ಡಿಫ್ರೆಂಟ್ ಆಗಿತ್ತು. ಚೆನ್ನಾಗಿದೆ, ನೀವು ಬರಲೇಬೇಕು ಇಲ್ಲಿ. ಲೈಕ್ ಆಲ್ಮೋಸ್ಟ್ ಅಮೃತಸರ್ ಥರ ಲೈಕ್ ನೋಡೋಕ್ಕೆಲ್ಲ ಆ ಥರ ಫೀಲ್ ಕೊಡ್ತು. ಮೇ ಬಿ ಅವ್ರದ್ದೆಲ್ಲ ಟೆಂಪಲ್ಸು ಅದೇ ಥರ ಇರುತ್ತೆ ಅನಿಸುತ್ತೆ. ಬನ್ನಿ ಎಲ್ಲ ಒಂದ್ಸತಿ ನೋಡಿ, ಚೆನ್ನಾಗಿರುತ್ತೆ. ನಾನು ನಿನ್ನೆ ರಾಷ್ಟ್ರಪತಿ ಭವನ್ ತೋರಿಸೋದು ಮಿಸ್ ಮಾಡಿದ್ದೆ. ಇದು ಇಂಡಿಯಾ ಗೇಟ್ ಆಪೋಸಿಟ್ಟೇ ಇದೆ. ನಾನು ಒಳಗೆಲ್ಲ ಹೋಗಲಿಲ್ಲ, ಇದಕ್ಕೆ ಒಳಗಡೆ ಹೋಗೋಕ್ಕೆ ಟೈಮ್ ಸಿಗಲಿಲ್ಲ ನನಗೆ. ಸೊ ಅದ್ರ ಒಳಗಡೆ ಎಲ್ಲ ಹೋಗಲಿಲ್ಲ. ಇದು ಎಂಟ್ರಿ ₹50 ಇದೆ. ಆ್ಯಂಡ್ ಡೆಲ್ಲಿಲಿ ತುಂಬ ಫೇಮಸ್ ಏನಂದರೆ ಪಾರಿವಾಳ. ಪಾರಿವಾಳ ಹಾರೋದು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ವಿಂಟರ್ ಸೀಸನಲ್ಲಿ ಇನ್ನೂ ಎಲ್ಲ ಕಡೆ ಹೋದ ಕಡೆ ಎಲ್ಲ ಕಡೆ ಇರತ್ತಂತೆ. ನೆಕ್ಸ್ಟ್ ನಾನು ಕುತುಬ್ ಮಿನಾರ್ ನೋಡೋಕೆ ಹೋದೆ. ಇದ್ರದ್ದು ಎಂಟ್ರಿ ಟೈಮಿಂಗ್ ಬಂದು 7 AM to 5 PM. ಇಲ್ಲಿ ತುಂಬ ರಶ್ ಇರುತ್ತೆ, ಲೈನ್ ಲಾಂಗ್ ಇರುತ್ತೆ. ಸೊ ನೀವು ಆನ್ಲೈನ್ ಟಿಕೆಟ್ ಬುಕ್ ಮಾಡ್ಕೊಳ್ಳಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಇದು ಏನಕ್ಕೆ ಫೇಮಸ್ ಅಂದರೆ, ಇದು 73 meter ಹೈಟ್ ಇರೋ ಅಂಥ ಬ್ರಿಕ್ಕಲ್ಲಿ ಕನ್ಸ್ಟ್ರಕ್ಟ್ ಮಾಡಿರೋ ಮಾನ್ಯುಮೆಂಟ್. ಸೊ ಇದು ತುಂಬ ಫೇಮಸ್ ಅದಕ್ಕೋಸ್ಕರನೇ. ಮುಂಚೆ ಇದನ್ನು ಪ್ರೇಯರಿಗೆ ಕಾಲ್ ಮಾಡೋಕ್ಕೆ ಇದನ್ನು ಯೂಸ್ ಮಾಡ್ತಾಯಿದ್ರಂತೆ. ಇದರಲ್ಲಿ ಬಾಲ್ಕನೀಸ್ ಎಲ್ಲ ಇದೆ. ಇದರಲ್ಲಿ 379 ಸ್ಟೆಪ್ಸ್ ಇದೆ. ಬಟ್ ಒಳಗಡೆ ಎಲ್ಲ ಹೋಗಿ ನೋಡೋಕ್ಕೆ ಬಿಡಲ್ಲ, ಅದರದ್ದು ಬ್ಯಾರಿಕೇಡ್ ಹಾಕಿದ್ದಾರೆ ಸರೌಂಡಿಂಗ್. ಸೊ ನೀವು ದೂರದಿಂದನೇ ನೋಡಿ ಫೋಟೋ ತೊಗೊಂಡು ಬರಬೇಕಾಗತ್ತೆ. ಇಲ್ಲಿ ಒಂದು ಅಡ್ವಾಂಟೇಜ್ ಏನಾಗಿದೆ ಅಂದರೆ, ಜೆಂಟ್ಸ್ ಆ್ಯಂಡ್ ಲೇಡೀಸ್ಗೆ ಸಪ್ರೇಟ್ ಲೈನ್ ಇತ್ತು. ಲೇಡೀಸ್ ತುಂಬ ಜನ ಕಮ್ಮಿ ಇದ್ದರು, ಸೊ ಪಟಪಟ ಒಳಗಡೆ ಹೋಗಿಬಿಟ್ಟೆ ನಾನು. ಇಲ್ಲಿ ಕೂಡ ಟೋಕನ್ ಕೊಡ್ತಾರೆ, ನೀವು ಟೋಕನ್ ಕಳ್ಕೊಬೇಡಿ. ಟೋಕನ್ ಕಳ್ಕೊಂಡ್ರೆ ₹100 ಫೈನ್. ಬಟ್ ಆನ್ಲೈನ್ ಟಿಕೆಟ್ ಮಾಡಿದ್ರೆ QR ಕೋಡ್ ಇರತ್ತಲ್ವ, ಸೊ ನಿಮಗೆ ಯಾವುದೇ ಥರದ ವರಿ ಇರೋದಿಲ್ಲ.
ಜೊತೆ ಫೋಟೋ ತಗೊಳಕ್ಕೆ ಅಷ್ಟೇ ವೆಯ್ಟ್ ಮಾಡಲ್ಲ ಜನ, ಫ್ಲೈಟ್ ಜೊತೆನೂ ತಗೊಳ್ಳೋಕ್ಕೆ ವೆಯ್ಟ್ ಮಾಡ್ತಾರೆ. ಯಾಕೆಂದರೆ ಇಲ್ಲಿ ನಾನು ಮುಂಚೆನೇ ಹೇಳ್ದಂಗೆ 30 ಸೆಕೆಂಡಿಗೆ ಒಂದೊಂದು ಫ್ಲೈಟ್ ಬರ್ತಾ ಇರುತ್ತೆ. ಸೊ ನೀವು ಈವನ್ ಇನ್ಸ್ಟಾಗ್ರಾಮಲ್ಲಿ ಕೂಡ ಫೋಟೋಸ್ ನೋಡ್ತಾ ಇದ್ದರೆ ಕುತುಬ್ ಮಿನಾರ್ ಅಷ್ಟೇ ಅಲ್ಲದೆ ಫ್ಲೈಟು ಇರುತ್ತೆ ಆ ಫೋಟೋದಲ್ಲಿ. ಸೊ ಅದೇ ಇಲ್ಲಿ ಫೇಮಸ್ಸು. ಈ ಪಿಲ್ಲರ್ಸ್ ಕೂಡ ತುಂಬಾ ಚೆನ್ನಾಗಿತ್ತು, ಡಿಸೈನ್ಸ್ ಎಲ್ಲ ತುಂಬ ಸ್ಟ್ರಾಂಗ್ ಪಿಲ್ಲರ್ಸ್ ಅಂತ. ಇದು ಹಳೆ ಕಾಲದ ಪಿಲ್ಲರ್ಸ್, ಇದ್ರ ಜೊತೆನೂ ಫೋಟೋ ತೊಗೊಳೋಕ್ಕೆ ಚೆನ್ನಾಗಿರುತ್ತೆ. ಈವನ್ ಡಿಸೈನ್ಸ್ ಎಲ್ಲನೂ ತುಂಬಾ ಚೆನ್ನಾಗಿತ್ತು. ನನ್ನದಲ್ಲಿ ಟೂರ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ನನ್ನ ಮುಂದಿನ ವೀಡಿಯೋಸ್ಗೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮತ್ತೆ ಸಿಗೋಣ. ಬಾಯ್, ಟೇಕ್ ಕೇರ್, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಲವ್ ಯು ಆಲ್.